ಅಲ್ಲಮಪ್ರಭು ಸ್ವಾಮೀಜಿಯವರ ಷಷ್ಠಿ ಪೂರ್ತಿ ಹಾಗೂ ಪಟ್ಟಾಧಿಕಾರ ರಜತ ಮಹೋತ್ಸವ ಹಾಗೂ ಕನ್ನಡಪ್ರಭು ಗ್ರಂಥವನ್ನು ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಲೋಕಾರ್ಪಣೆಗೊಳಿಸಿದರು. ಗಡಿ ಭಾಗದಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯದ ಜೊತೆಗೆ ಕನ್ನಡ ಬೆಳೆಸುವ ಕೈಂಕರ್ಯಕ್ಕೆ ಕೈಜೋಡಿಸಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಚಿಂಚನಿ ಅಲ್ಲಮಪ್ರಭು ಸ್ವಾಮೀಜಿ ಕಾರ್ಯ ಮಾದರಿಯಾಗಿದೆ ಎಂದು ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಚಿಂಚನಿ ಗ್ರಾಮದ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಷಷ್ಠಿಪೂರ್ತಿ ಹಾಗೂ ಪಟ್ಟಾಧಿಕಾರ ರಜತ ಮಹೋತ್ಸವ ಮತ್ತು ಕನ್ನಡಪ್ರಭು ಗ್ರಂಥ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಚಿಂಚನಿ ಗ್ರಾಮದ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಪ್ರಗತಿಗೆ ಸ್ವಾಮೀಜಿ ಕೊಡುಗೆ ಅಪಾರವಾಗಿದೆ. ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕುಗಳ ಗಡಿ ಭಾಗದ ಅಭಿವೃದ್ಧಿ ಮಾಡಬೇಕೆಂದು ಸೂಚನೆ ಕೊಟ್ಟಾಗ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಒಳ್ಳೆಯ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಮತ್ತು ತಪ್ಪಿದ್ದಲ್ಲಿ ತಿದ್ದಿ ಹೇಳುವ ಸ್ವಾಮೀಜಿ ಗಡಿ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದರು. ಕೊರೋನಾ ಎರಡನೇ ಅಲೆ ಹವ್ಯಾಹತವಾಗಿ ಹಬ್ಬುತ್ತಿದೆ. ಹೀಗಾಗಿ ಜನರು ಆರೋಗ್ಯವಾಗಿ ಇರುವುದು ಸೂಕ್ತವಾಗಿದೆ. ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಪ್ರತಿಯೊಬ್ಬರೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮುಖಕ್ಕೆ ಮಾಸ್ಕ್ ಬಳಕೆ ಮಾಡಬೇಕು. ಅವಶ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಗೆ ಹೋಗಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿ ಅನುಸರಿಸಬೇಕು ಎಂದು ಸಲಹೆ ನೀಡಿದರು. ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಇವತ್ತು ಅವರು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಭಾಗದ ಶ್ರೀಗಳು, ಅದರ ಪ್ರಕಾರ ಬೆಳಗಾವಿ ಶ್ರೀಗಳು, ವಿಶೇಷವಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಚಿಕ್ಕೋಡಿಯ ಶ್ರೀಗಳು ಮುಂದಾಟನ ವಹಿಸಿ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ಮಠದ ಕಾರ್ಯಕ್ರಮ ಇರ್ಬೋದು, ಆಗೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಏನು ಒಂದು ಚಿಕ್ಕೋಡಿ ಮಠ ನಾವು ಮೊದಲು ನೋಡ್ತಿದ್ದೀವಿ, ಅದರ ಸಂಪೂರ್ಣವಾಗಿರುವಂಥ ಬದಲಾವಣೆಯನ್ನು ಕೂಡ ಅವರು ಕೂಡ ತಂದಿದ್ದಾರೆ. ಹೇಳುವ ಉದ್ದೇಶಿಷ್ಟ ಅಂದರೆ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಮಠ ಬೆಳಗಾವಿ ಏನು ಬೆಳಗಾವಿ ಮಠ ಇರ್ಬೋದು, ಮೆಡ್ಸೋಸಿ ಮಠ ಇರ್ಬೋದು ಅಥವಾ ಚಿಂಚಣಿ ಇರ್ಬೋದು ಚಿಕ್ಕೋಡಿ ಇರ್ಬೋದು, ಎಲ್ಲರೂ ಭಾಳ ಒಂದು ಅದ್ಭುತವಾದ ಕೆಲಸವನ್ನು ಜನರಿಗೆ ಒಂದು ಆಶೀರ್ವಾದ ಕೊಡುವಂಥ ಒಂದು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಸಮಯದಲ್ಲಿ ನಾನು ಹೆಚ್ಚು ಮಾತಾಡಿದ ಈಗಾಗಲೇ ಗಣೇಶ್ ಹುಕ್ಕೇರಿಯವರು ಬಂದಿದ್ದರು, ನಾನು ಕೂಡ ಬಂದಿದ್ದೀನಿ. ಶ್ರೀಗಳು ಒಂದು ಆಶೀರ್ವಾದ ಮಾಡಿದರು ಏನಂತಂದರೆ ಅದು ಕಾರ್ಯ ಮುಂದಿಂದ ಆಗ್ಬೇಕಂತ ಹೇಳಿದರೆ, ಆದರೆ ಇವತ್ತು ನಾನು ಇಷ್ಟೇ ಹೇಳ್ತೀನಿ ಸೂಕ್ಷ್ಮವಾಗಿ, ಆ ಕಾರ್ಯವನ್ನು ಶ್ರೀಗಳು ಏನೋ ನೀನು ಆಶೀರ್ವಾದ ಮಾಡಿದರು ಶ್ರೀಗಳು ಆ ಕಾರ್ಯಕ್ರಮವನ್ನು ಒಂದು ವರ್ಷದೊಳಗೆ ಮಾಡುವಂತೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಯಾವಾಗಲೂ ನಾವು ಮಠದ ವಿಷಯ ಬಂದಾಗ ಭಾಳ ಒಂದು ಗಣೇಶ ಹುಕ್ಕೇರಿ ಇರ್ಬೋದು, ನಾ ಇರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಿರ್ಬೋದು, ಯಾವಾಗೂ ಕೂಡ ನಾವು ಆಶ್ವಾಸನೆಯನ್ನು ಕೊಟ್ಟಿಲ್ಲ. ನಾವೇನು ಒಂದು ಮಠಕ್ಕೆ ಸೇವಾ ಮಾಡ್ತೀವಿ ಆ ಸೇವೆಯನ್ನು ಪೂರ್ತಿ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿವರೆಗೆ ನಾವು ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಿದ್ದೀವಿ ಅಂಥೇಳಿ ಇವತ್ತು ನಮ್ಮ ಸಮಾಜದಾಗ ನಮ್ಮನ್ನು ಗೌರವಿಸ್ತಾ ಇದೆ, ಇವತ್ತು ಸಮಾಜ ನಮ್ಮನ್ನು ಹಿಂಬಾಲಿಸ್ತಾ ಇದೆ, ನಾವು ಸಮಾಜವನ್ನು ಇವತ್ತು ಹಿಂಬಾಲಿಸ್ತಾ ಇದ್ದೀವಿ. ಸರಿಯಾಗಿ ಒಂದು ಮಾತು ಹೇಳ್ತೀನಿ, ಇವತ್ತು ನೀವೆಲ್ಲ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ, ದೇಶದಲ್ಲಿ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಆ ವಿಷಯನ ನಾವು ಇವತ್ತು ಒಬ್ಬ ರಾಜಕಾರಣ ಆದಮೇಲೆ ಹೇಳಬೇಕಂತೀವಿ. ಇವತ್ತು ರಾಜ್ಯದಲ್ಲಿ ಏ ಒಂದು ಕರೋನಾ ಏನೋ ಅಲೆ ಎರಡನೇ ಅಲೆ ಪ್ರಾರಂಭ ಆಗಿತ್ತಲ್ಲ, ನಾ ಶ್ರೀಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಎಲ್ಲರೂ ಆರೋಗ್ಯವಂತರಾಗಿ ಇರಬೇಕಂತ ಎಲ್ಲ ನಮ್ಮ ವೇದಿಕೆ ಮೇಲಿದ್ದಂಥ ಶ್ರೀಗಳು ಆಶೀರ್ವಾದ ಮಾಡಬೇಕಂತಲೇ ಅವ್ರ ಕಡೆ ತಿಳಿದ ತಿಳ್ಕೊತಾ ಇದ್ದಾರೆ.
ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಾಡ್ ಮಾತನಾಡಿ, ಚಿಂಚನಿ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠವು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟವರು ಅಲ್ಲಮಪ್ರಭು ಸ್ವಾಮೀಜಿಗಳು. ನೆಲ ಜಲ ಭಾಷಾ ವಿಷಯ ಬಂದಾಗ ಕನ್ನಡ ಪರ ಸಂಘಟನೆ ನೇತೃತ್ವವನ್ನು ವಹಿಸಿ ಗಡಿಯಲ್ಲಿ ಕನ್ನಡ ಗಟ್ಟಿಯಾಗಿ ಉಳಿಯಲು ಸ್ವಾಮೀಜಿ ಕಾರ್ಯ ದೊಡ್ಡದಿದೆ ಎಂದರು. ಬೆಳಗಾವಿಯಲ್ಲಿ ನಡೆಯತಕ್ಕಂತಹ ಸೀಮಾ ಭಾಗದ ಪ್ರಶ್ನೆ ಇರ್ಬೋದು ಅಥವಾ ಭಾಷೆಗೆ ಆಗ್ತಕ್ಕಂಥ ಅನ್ಯಾಯ ಇರ್ಬೋದು, ಮೊದಲನೆಯ ಅವರು ಯಾರ್ದಾದ್ರೆ ಇದ್ರೆ ಅದು ಚಿಂಚನೆ ಶ್ರೀಗಳು. ಚಿಕ್ಕೋಳಿ ಒಳಗ ಎಂ ಎಸ್ ದಾಂಧಲೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ವಕೀಲ ಸಂಘಕ್ಕೆ ನಮ್ಮ ಗಮನಕ್ಕೆ ಬಂದಾಗ ನಾವು ಚಿಕ್ಕೋಳಿ ಶ್ರೀಗಳು ಗಮನಕ್ಕೆ ತಗೊಂಡಿದ್ದು. ಚಿಕ್ಕೋಳಿ ಶ್ರೀಗಳು ಒಂದೇ ಹೇಳಿದ್ರು ಇದ್ರ ಬಗ್ಗೆ ಬಹಳ ಸರಿ ಸಮಾನವಾಗಿ ಉತ್ತರ ಇದಕ್ಕೆ ಸರ್ಕಾರಕ್ಕಾಗಲಿ ನಿಮಗಾಗಲಿ ನಮ್ಮ ಜನರಿಗಾಗಲಿ ಉತ್ತರ ಕೊಡೋದು ಯಾರ್ದಾದ್ರೂ ಇದ್ರೆ ನಾವೇ ಅದು ನಾವು ಚಿಂಚನೆ ಮಟ್ಟಕ್ಕೆ ಹೋಗಿ ಅವ್ರು ಕೇಳಿದಾಗ ಅವರು ಸರಿಯಾಗಿ ಇರತಕ್ಕಂಥ ಸ್ಪಂದಿಸ್ತಾರಂತ ಹೇಳಿದಾಗ ನಾವು ಬಂದು ಕೇಳಿದ್ವಿ. ಆ ಒಂದು ದಿನದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಿ ಅಲ್ಲಿರ್ತಕ್ಕಂಥ ಏನು ಭೇದ ಭಾವಗಳೇ ಭೇದ ಭಾವಗಳಾಗಿತ್ತು ಅದನ್ನು ಮಾಧ್ಯಮದ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಗಡಿ ವಿಷಯದಲ್ಲಿ ಕನ್ನಡದ ಬಾವುಟ ಸದಾ ಹೇಳ್ತಾ ಇರತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿರ್ತಕ್ಕಂಥ ಶ್ರೀಗಳು ಕೂಡ ಇವತ್ತು ನಾವು ಮಾಡಿರತಕ್ಕಂಥ ಕಾರ್ಯವನ್ನು ಇವತ್ತು ನಾವು ನೆನೆಸಬೇಕಾಗ್ತದೆ. ಸ್ವಾಮೀಜಿ ಕುರಿತು ರಚನೆಯಾದ ಕನ್ನಡ ಪ್ರಭು ಗ್ರಂಥದ ಕುರಿತು ಹಿರಿಯ ಸಾಹಿತಿ ಹಾಗೂ ಗ್ರಂಥದ ಪ್ರಧಾನ ಸಂಪಾದಕ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದ್, ಸಂಪಾದಕ ಶಿವನ್ಗೌಡ ಗೌಡರ್, ಪ್ರಕಾಶ್ ಗಿರಿಮಲ್ಲನ್ನವರ್ ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ವಹಿಸಿದ್ದರು. ಸಾನ್ನಿಧ್ಯವನ್ನು ಬೆಳಗಾವಿ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ವಹಿಸಿದ್ದರು. ವೇದಿಕೆ ಮೇಲೆ ಸಂಪಾದನಾ ಸ್ವಾಮೀಜಿ, ಶೇಗುಣಸಿ ಮಹಾಂತ ದೇವರು, ಬೆಂಡವಾಡ್ ಸ್ವಾಮೀಜಿ ಮುಂತಾದವರು ಉಪಸ್ಥಿತರಿದ್ದರು. ಸಹಕಾರ ಮಹಾಮಂಡಳದ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಕೌಟ್ಕಿಮಠ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ ಅಲ್ಲಮಪ್ರಭು ಸ್ವಾಮೀಜಿಯ ತುಲಾಭಾರ ನಡೆಸಿದರು.